ಇದು ಡಾಬಾ ಸ್ಟೈಲ್ ಟೊಮೊಟೊ ಕರಿ, ಇದು ಚೆನ್ನಾಗಿ ಕೆಂಪಾರ ಬೇಯಬೇಕು, ಪಟಾಪಟ್ ಟೊಮೊಟೊ ಗೊಜ್ಜು ಡಾಬಾ ಶೈಲಿಯಲ್ಲಿ. ಇದೆಲ್ಲ ಎಮರ್ಜೆನ್ಸಿ, ತಿಂತಾ ಇರೋದು ನೋಡ್ತಾ ಇರೋದು, ಅವ್ರಿಗೆ ಮನ್ಸು ಖುಷಿ ಏನು ಬೇಕು ಕೇಳ್ತಾರೆ, ನಮ್ಮಲ್ಲಿ ಆಗೋದನ್ನು ಮಾಡ್ಕೊಡ್ತೀವಿ. ಇಷ್ಟೇ ನೋಡಿ, ಎಷ್ಟೊತ್ತಾಯ್ತು? ಎಲ್ಲ 10 ನಿಮಿಷ. ಇನ್ನೊಂದು ರೌಂಡ್ ಕುದೀತಾ ಇರುತ್ತೆ, ಅನ್ನದ ಜೊತೆ ಕಲ್ಸ್ಕೊತಾ ಇರೋದು, ಎಮರ್ಜೆನ್ಸಿ ಬೆಂದಿದೆ. ಈಗ ನಾನು ನಿಮಗೆ ಉಣಬಡಿಸಲು ತೋರಿಸುವ ವಿಧಾನ ಡಬಾ ಸ್ಟೈಲ್ ಟೊಮೊಟೊ ಗೊಜ್ಜು. ನೋಡಿ, ಈಗ ಅನ್ನಕ್ಕೆ ಹಾಕ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು ನೋಡಿ, ತಿಂದ್ಬಿಟ್ಟು ಹಾ ಹಾ ಹಾ, ಆ ಚಳಿಗೆ, ಈ ಅನ್ನಕ್ಕೆ, ಚಪಾತಿಗೆ, ಆ ಎಕ್ಸ್ಟ್ರಾರ್ಡಿನರಿ. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಈಗ ಈಸಿಯಾಗಿ ಒಂದು ಟೊಮೊಟೊ ಕರಿ ಮಾಡುವ ವಿಧಾನ. ನೀವು ಭಾಳ ಜನ ಕೇಳ್ತಾ ಇದ್ರಿ ಸರ್, ಒಂದು ಯಾವುದನ್ನ ಎಮರ್ಜೆನ್ಸಿ ವೆಜ್ಜಲ್ಲಿ ಹೇಳ್ಕೊಡಿ ಅಂತ. ಈಗ ಟೊಮೊಟೊ ಹಾಕ್ತೀನಿ, ಫ್ರೈ ಮಾಡ್ತೀನಿ, ನಿಮಗೆ ತಿನ್ನಿಸ್ತೀನಿ, ಆಮೇಲೆ ನೋಡ್ತಾ ಇರಿ, ಕಲಿತಾ ಇರಿ. ಇದು ಡಾಬಾ ಸ್ಟೈಲ್ ಟೊಮೊಟೊ ಕರಿ. ಈಗ ಟೊಮೊಟೊ ಕರಿ ಡಾಬಾ ಸ್ಟೈಲ್ ಮಾಡುವ ವಿಧಾನ ನೋಡಿ. ಈಗ ಇದಕ್ಕೆ ಆಯಿಲ್, ಸನ್ಪ್ಯೂರ್ ಸನ್ಫ್ಲವರ್ ಆಯಿಲನ್ನು 50 ಗ್ರಾಮ್ ಎಣ್ಣೆಯನ್ನು ಇದಕ್ಕೆ ಪ್ರೋಕ್ಷಣೆ ಮಾಡಿದ್ದೀನಿ. ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ಇದಾದಮೇಲೆ ಈಗ ಈರುಳ್ಳಿ, 3 ಈರುಳ್ಳಿ. ಇದಾದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ. ಇದಾದಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ, ಇಷ್ಟನ್ನು ಮಾಡಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇರ್ತೀನಿ. ಇಲ್ಲ ಸರ್, ಯಾರನ್ನ ಎಮರ್ಜೆನ್ಸಿ ಪಾಪ ಬರ್ತಾರೆ ಸರ್, ಸ್ವಲ್ಪ ಟೊಮೊಟೊ ಕರಿ ಮಾಡಿಕೊಡಿ ಅಂತಾರೆ, ಅವಾಗೇನು ಮಾಡ್ತೀವಿ, ರೆಡಿಯಾಗಿ ಮಾಡ್ತಾ ಇರ್ತೀವಿ, ತಿನ್ನಿಸ್ತಾ ಇರ್ತೀವಿ. ಟೊಮೊಟೊ ಕರಿ ಮಾಡ್ಕೊಡ್ತೀವಿ, ಪುದೀನ ರೈಸ್ ಮಾಡ್ಕೊಡ್ತೀವಿ, ಜೀರಾ ರೈಸ್ ಮಾಡ್ಕೊಡ್ತೀವಿ. ಎನಿ ಟೈಮ್ ದಾಲ್ ರೆಡಿ ಇರುತ್ತೆ, ದಾಲ್ ಮಾಡ್ಕೊಡ್ತೀವಿ. ಅವ್ರಿಗೆ ಮನಸ್ಸು ಖುಷಿ ಏನು ಬೇಕು ಕೇಳ್ತಾರೆ, ನಮ್ಮಲ್ಲಿ ಆಗೋದನ್ನು ಮಾಡ್ಕೊಡ್ತೀವಿ. ಹಾಂ, ಇದೇ ಇದೆ, ಸ್ವಲ್ಪ ಸ್ವಲ್ಪ ಅಡುಗೆಗಳು ವೆಜ್ಜಲ್ಲಿ ಮಾಡಿಕೊಡುತ್ತೇವೆ. ಇದು ಚೆನ್ನಾಗಿ ಕೆಂಪಾರ ಬೇಯಬೇಕು, ಈಗಲಿಗೆ ಸ್ವಲ್ಪ ಕರಿಬೇವು. ಎಲ್ಲ ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ನಾವು ತೋರಿಸುವ ವಿಧಾನ, ನೀವು ಬಂದು ತಿನ್ನುವ ವಿಧಾನ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಅವ್ರು ಮಾತಾಡೋ ಮಾತು, ಅವ್ರು ತೋರಿಸ್ತಾರ ಪ್ರೀತಿ ಇದೆಯಲ್ಲ, ಅದು ನಮಗೆ ಯಾವುದೋ ಜನ್ಮದ ಪುಣ್ಯ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ರುಚಿಗೆ ಹಸಿಮೆಣಸಿನ್ಕಾಯಿ 1 3. ಈಗ ಬರ್ತೀರಾ ಎಮರ್ಜೆನ್ಸಿ, ಒಂದು ಈರುಳ್ಳಿ ಉರ್ಕೋತೀರಾ, ಟೊಮೊಟೊ ಹಾಕೋತೀರಾ, ಗೊಜ್ಜು ಮಾಡ್ತಾ ಇರ್ತೀರಾ, ತಿಂತಾ ಇರ್ತೀರಾ, 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇದೆಲ್ಲ ಎಮರ್ಜೆನ್ಸಿ, ತಿಂತಾ ಇರೋದು ನೋಡ್ತಾ ಇರೋದು. ಪಟಾಪಟ್ ಟೊಮೊಟೊ ಗೊಜ್ಜು ಡಾಬಾ ಶೈಲಿಯಲ್ಲಿ ಈಗ ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ಇದಾದಮೇಲೆ ಆ ಟೊಮೊಟೊ ಗೊಜ್ಜು ಅನ್ನೋದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀವಿ ನೋಡಿ. ಈಗ 4 ಟೊಮೊಟೊ ಸರ್, ನಾಟಿ ಬೇಕಾದ್ರೆ ನಾಟಿ ಹಾಕ್ಬೋದು, ಫಾರಮ್ ಬೇಕಾದ್ರೆ ಫಾರಮ್ ಹಾಕ್ಬೋದು. ನಾಟಿ ಹಾಕಿದ್ರೆ ರುಚಿ ಜಾಸ್ತಿ, ಫಾರಮ್ ಹಾಕಿದ್ರೆ ಅದೊಂಥರ ಟೇಸ್ಟ್. ನಾಟಿ ಯಾವತ್ತಿದ್ರೂ ಹಾಟಿ, ಏನಂತೀರಾ? ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋತೀರಾ ಅಷ್ಟು ರುಚಿ ಬರುತ್ತೆ. ಇದಕ್ಕೀಗ ಸ್ವಲ್ಪ ಅರಶಿನ, 1-2 ಸ್ಪೂನು ಚಿಲ್ಲಿ ಪೌಡ್ರು, 1.5 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಜೀರಿಗೆ ಪುಡಿ. ಚಪಾತಿ, ಪೂರಿ, ಅನ್ನ ಕಲ್ಸ್ಕೊತಾ ಇರೋದು, ಮಾಡ್ಕೋತಾ ಇರೋದು, ತಿಂತಾ ಇರೋದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಾದಮೇಲೆ ಸ್ವಲ್ಪ ನೀರು. ಇಷ್ಟೇ ನೋಡಿ, ಎಷ್ಟೊತ್ತಾಯ್ತು? ಎಲ್ಲ 10 ನಿಮಿಷ. ಇನ್ನೊಂದು ರೌಂಡ್ ಕುದೀತಾ ಇರುತ್ತೆ, ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾ ಇರೋದು, ಚಪಾತಿ ಜೊತೆ ಅನ್ನದ ಜೊತೆ ಕಲ್ಸ್ಕೊತಾ ಇರೋದು, ಎಮರ್ಜೆನ್ಸಿ. ಈಗ ನೋಡಿ, ಈಗೆಲ್ಲ ಬಂದರೂ ನೀವು ಆರ್ಡ್ರಿಗೆ ಕೇಳಿದ್ರಿ, ಟೊಮೊಟೊ ಗೊಜ್ಜು ಅಂತ ಈರುಳ್ಳಿ ಕಟ್ ರೆಡಿಯಾಗಿರುತ್ತೆ, ಟೊಮೊಟೊ ರೆಡಿ ಇರುತ್ತೆ ನಮ್ಮಲ್ಲಿ, ಪಟ ಪಟ ಅಂತ ಮಾಡ್ತಾ ಇರೋದು, ನೀವು ಬಿಸಿ ಬಿಸಿಯಾಗಿ ತಿನ್ನಿಸ್ತಾ ಇರೋದು. ಇದು ನೀವು ಮನೇಲಿ ಮಾಡಿದಾಗ ಇದೇ ಥರ ಮಾಡ್ತಾ ಇರಿ, ತಿಂತಾ ಇರಿ. ನೋಡಿ, ನಾನು ನಿಮಗೆ ಪಟಾಪಟ್ ರಸ ತೋರಿಸ್ತೆ. ಈಗ ಅರ್ಜೆಂಟಾಗಿ ಮಾಡ್ಕೊಳಕ್ಕೆ ಒಂದು ಟೊಮೊಟೊ ಗೊಜ್ಜು ಡಾಬಾ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಕೇಳ್ತಾ ಇದ್ದೀರಿ, ಎಷ್ಟೋ 1,00,000 ಜನ ನೋಡಿದ್ದೀರಾ ಪಟಾಪಟ್ ರಸ, ಇದನ್ನು ಮಾಡಿ ಖುಷಿಯಾಗಿ ತಿನ್ನಿ, ಏನಂತೀರಾ? ನೋಡಿ, ಇವಾಗ ಟೊಮೊಟೊ ಬೇಯಿತು, ಎಲ್ಲ ಮಸಾಲೆ ಬೇಕು. ಯಾವಾಗ ಇದೆಲ್ಲ ಆಯಿಲ್ ಮೇಲಕ್ಕೆ ಬರ್ತಾಯಿದೆ ಅಂದರೆ ಸ್ವಾದ ರೆಡಿ ಆಗಿದೆ ಅಂತ. ನಾನು ಹೇಳ್ಕೊಳ್ಳೋ ವಿಧಾನ ಅಲ್ಲ, ಈಸಿಯಾಗಿ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಕಲ್ತ್ಕೊಂಡು ತಿಂದಾದ್ಮೇಲೆ ಚಂದ್ರು ಹೆಂಗಿದೆ ಅಂತ ಕೇಳಬೇಕು. ಈಗೆಲ್ಲ ಆಯಿತು, ಈಗ 1 ಚೂರು ಶಾಡೋಗೆ ಕೊತ್ತಂಬರಿ, ಓಕೆನಾ? ನೋಡಿ, ಸುಮ್ಮನೆ ಆಯಿತು, ಹೆಂಗಿದೆ? ಎಲ್ಲ 8 ನಿಮಿಷ ಈರುಳ್ಳಿ ಕಟ್ ಮಾಡ್ಕೊಬೇಕು, ರೆಡಿ ಮಾಡಿ ಇಕ್ಕೊಬೇಕು, ಪಾನ್ ಇಕ್ಕೊಬೇಕು, ಅಡುಗೆ ಮಾಡ್ತಾ ಇರ್ಬೇಕು, ನೋಡ್ಕೊಂಡು ಕಲ್ತ್ಕೊಂಡು ತಿಂತಾ ಇರ್ಬೇಕು, ಏನಂತೀರಾ?
ನೋಡಿ ಈಗ ಬೆಂದಿದೆ. ಈಗ ನಾನು ನಿಮಗೆ ಉಣಬಡಿಸಲು ತೋರಿಸುವ ವಿಧಾನ ಡಬಾ ಸ್ಟೈಲ್ ಟಮೊಟೊ ಗೊಜ್ಜು. ನೋಡಿ ಟೊಮೊಟೊ ಗೊಜ್ಜು ಕೇಳಿದ್ರೆ ಈಗ ವೆಜ್ಜಲ್ಲಿ ಏನೇನು ಬೇಕು ತೋರಿಸ್ಕೊಡ್ತಾ ಇರ್ತೀನಿ. ಮಾಡ್ತಾ ಇರಿ, ಕಲ್ತ್ಕೊಂಡು ತಿಂತಾ ಇರಿ. ನೋಡಿ ಈಗ ಅನ್ನಕ್ಕೆ ಹಾಕ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು. ನೋಡಿ ತಿಂದ್ಬಿಟ್ಟು ಆ ಚಳಿಗೆ, ಈ ಅನ್ನಕ್ಕೆ, ಚಪಾತಿಗೆ ಎಕ್ಸ್ಟ್ರಾರ್ಡಿನರಿ. ನೋಡಿ ಗೊಜ್ಜು ನಾವು ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ನೀವು ಮಾಡಿ ನೋಡಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳೋದು. ನಾನ್ ವೆಜ್ ಡೈಲಿ ತಿನ್ನೋಕ್ಕಾಗಲ್ಲ. ಈ ಥರ ಒಂದೊಂದೇ ಮಾಡ್ತಾ ಇರೋದು, ಕಲ್ತ್ಕೊತಾ ಇರೋದು, ತಿಂತಾ ಇರೋದು. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನನ್ನ ನಂಬರ್ ಇದೆಯಲ್ಲ ಚಂದ್ರು, ನಿಮ್ಮನೆ ಊಟ.